ಹಾಯ್ ವಿವರ್ಸ್, ನ್ಯಾನೋ ಟೆಕ್ನಾಲಜಿ ಅಂದರೆ ಅಟಾಮಿಕ್ ಲೆವೆಲಲ್ಲಿ ಅಥವಾ ಮಾಲಿಕ್ಯುಲರ್ ಲೆವೆಲಲ್ಲಿ ಪದಾರ್ಥವನ್ನು ಬದಲಾವಣೆ ಮಾಡುವುದು. 1959 ಮೊದಲ ಬಾರಿಗೆ ರಿಚರ್ಡ್ ಫೆಮನ್ ಅನ್ನುವ ಸೈಂಟಿಸ್ಟ್ ಈ ನ್ಯಾನೋ ಟೆಕ್ನಾಲಜಿಯ ಬಗ್ಗೆ ಹೇಳುತ್ತಾನೆ. ಆಟಮ್ಸ್ ಮತ್ತು ಮಾಲಿಕ್ಯುಲರ್ ಲೆವೆಲಲ್ಲಿ ಪದಾರ್ಥವನ್ನು ಬದಲಾವಣೆ ಮಾಡಿದಾಗ ತುಂಬಾ ಅದ್ಭುತಗಳು ಮಾಡಬಹುದು ಎಂದು ಆತ ಭಾವಿಸುತ್ತಾನೆ. ಈ ನ್ಯಾನೋ ಟೆಕ್ನಾಲಜಿಗೋಸ್ಕರ 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಾನೆ. ಸೋ ಈ ನ್ಯಾನೋ ಟೆಕ್ನಾಲಜಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸೋ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ನ್ಯಾನೋ ಟೆಕ್ನಾಲಜಿಯಲ್ಲಿ ನ್ಯಾನೋ ಸ್ಕೇಲ್ ಅನ್ನು ನ್ಯಾನೋಮೀಟರ್ಸ್ ನಲ್ಲಿ ಅಳೆಯುತ್ತಾರೆ. ಒಂದು ನ್ಯಾನೋಮೀಟರ್ ಅಂದ್ರೆ ಒಂದು ಮೀಟರ್ ನಲ್ಲಿ 1000 ಕೋಟಿಯಷ್ಟು ಇರುತ್ತದೆ. ಉದಾಹರಣೆಗೆ ಒಂದು ನ್ಯೂಸ್ ಪೇಪರ್ ಥಿಕ್ನೆಸ್ 1 ಲ್ಯಾಕ್ ನ್ಯಾನೋಮೀಟರ್ ನಷ್ಟು ಇರುತ್ತದೆ. ಹಾಗೂ ಒಂದು ವೈರಸ್ ನ ಸೈಜ್ 10 ರಿಂದ 500 ನ್ಯಾನೋಮೀಟರ್ ವರೆಗೆ ಇರುತ್ತದೆ. ನಮ್ಮ ಡಿಎನ್ಎಯ ವಿಡ್ತ್ 2.5 ನ್ಯಾನೋಮೀಟರ್ ಇರುತ್ತದೆ. ಹಾಗೂ ಒಂದು ಆಟಮ್ನ ಸೈಜ್ 0.1 to 0.5 ನ್ಯಾನೋಮೀಟರ್ ವರೆಗೆ ಇರುತ್ತದೆ. ಸೋ ಇಲ್ಲಿ ನೀವು ಒಂದು ಆಟಮ್ನ ಸೈಜ್ ಹಾಗೂ ನ್ಯಾನೋ ಸ್ಕೇಲ್ನ ಮೆಜರ್ಮೆಂಟ್ ಎಷ್ಟು ಚಿಕ್ಕದಾಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಒಂದು ವೈರಸ್ ಕಣವನ್ನು ನಾವು ನಮ್ಮ ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ, ಅಂತಹದು ಒಂದು ಆಟಮ್ ಅನ್ನು ನೋಡುವುದಕ್ಕೆ ಇನ್ನೂ ಸಾಧ್ಯವಾಗುವುದಿಲ್ಲ. ಆದರೆ ಈ ವಿಶ್ವದಲ್ಲಿ ಪ್ರತಿಯೊಂದು ಸಹ ಆಟಮ್ನಿಂದಲೇ ತಯಾರಾಗಿದೆ. ಈ ಭೂಮಿ, ನಾವು ತಿನ್ನುವ ಆಹಾರ, ಹೀಗೆ ಪ್ರತಿಯೊಂದು ಸಹ ಆಟಮ್ನಿಂದಲೇ ಏರ್ಪಟ್ಟಿದೆ. ಆದರೆ ಕೆಲವು ಆಟಮ್ಸ್ ಗ್ರೂಪ್ ಅನ್ನು ನಾವು ನಮಗೆ ತಕ್ಕ ಹಾಗೆ ಬದಲಾವಣೆ ಮಾಡಬೇಕೆಂದರೆ ನಾವು ಮೊದಲಿಗೆ ಅವುಗಳನ್ನು ನೋಡಿ ಸ್ಟಡಿ ಮಾಡಬೇಕು. ಹೀಗೆ ನ್ಯಾನೋಮೀಟರ್ಸ್ ರೇಂಜ್ ನಲ್ಲಿ ಅನಲೈಸ್ ಮಾಡುವುದಕ್ಕೆ ಕೆಲವು ಟೂಲ್ಸ್ ಇವೆ. ಅವು ಅಟಾಮಿಕ್ ಫೋರ್ಸ್ ಮೈಕ್ರೋಸ್ಕೋಪ್ ಹಾಗೂ ಸ್ಕ್ಯಾನಿಂಗ್ ಟನ್ನಲಿಂಗ್ ಮೈಕ್ರೋಸ್ಕೋಪ್, ಸ್ಕ್ಯಾನಿಂಗ್ ಪ್ರೋಪ್ ಮೈಕ್ರೋಸ್ಕೋಪ್, ಇಂತಹ ಟೂಲ್ಸ್ ಅನ್ನು ಉಪಯೋಗಿಸುತ್ತೇವೆ. ನ್ಯಾನೋ ಟೆಕ್ನಾಲಜಿ ಅಂದರೆ ಕೇವಲ 1 ನ್ಯಾನೋಮೀಟರ್ ನಿಂದ 100 ನ್ಯಾನೋಮೀಟರ್ ವರೆಗೆ ಇರುವ ಮಾಲಿಕ್ಯುಲರ್ ಮೆಟೀರಿಯಲ್ ಅನ್ನು ಅನಲೈಸ್ ಮಾಡಿ ಅದರ ಮ್ಯಾಟರ್ ಅನ್ನು ಚೇಂಜ್ ಮಾಡುವುದು. ಇಲ್ಲಿ ಕೇವಲ 100 ಮೀಟರ್ ಗಿಂತ ಕಡಿಮೆ ಎಂದು ಏಕೆ ಹೇಳಿದ್ದೀನಿ ಅಂದರೆ ಕೇವಲ ಆ ರೇಂಜ್ ನಲ್ಲಿ ಮಾತ್ರ ನ್ಯಾನೋ ಸ್ಕೇಲ್ ಅನ್ನು ಡಿಫೈನ್ ಮಾಡುತ್ತೇವೆ. 100 ನ್ಯಾನೋಮೀಟರ್ ಅಂದರೆ 0.1 ಮೈಕ್ರೋಮೀಟರ್. ಅದರಿಂದ 100ಕ್ಕಿಂತ ಹೆಚ್ಚು ನ್ಯಾನೋಮೀಟರ್ ಅನ್ನು ಅನಲೈಸ್ ಮಾಡುವುದು ಮೈಕ್ರೋ ಸ್ಕೇಲ್ಗೆ ಸೇರುತ್ತದೆ. ಹೀಗೆ ರೇಂಜ್ ಹೆಚ್ಚಾದಂತೆ ಅದನ್ನು ಮೆಜರ್ ಮಾಡುವ ಸ್ಕೇಲ್ ಸಹ ಚೇಂಜ್ ಆಗುತ್ತದೆ. ಸೋ ಈಗ ನಿಮಗೆ ಒಂದು ಸಂದೇಹ ಉಂಟಾಗಿರಬಹುದು, ಇಲ್ಲಿ 100 ನ್ಯಾನೋಮೀಟರ್ ಗಿಂತ ಕಡಿಮೆ ಅಂದರೆ ಅದು ವೈರಸ್ ಕಣಗಳಿಗಿಂತ ಚಿಕ್ಕ ರೇಂಜ್ ನಲ್ಲಿ ಇರುತ್ತದೆ. ಅಂತಹದು ಅಷ್ಟು ಚಿಕ್ಕ ಸೈಜ್ ನಲ್ಲಿ ಅವುಗಳನ್ನು ಸ್ಟಡಿ ಮಾಡಿ ಹೇಗೆ ತಯಾರು ಮಾಡುತ್ತಾರೆ ಎಂಬುದು ನಿಮಗೆ ಸಂದೇಹ ಉಂಟಾಗಿರುತ್ತದೆ. ರೀಸೆಂಟ್ ಆಗಿ ಸೈಂಟಿಸ್ಟ್ಗಳು ಕಾರ್ಬನ್ ಆಟಮ್ಸ್ ಮೂಲಕ ಕಾರ್ಬನ್ ನ್ಯಾನೋ ಟ್ಯೂಬ್ ಅನ್ನು ತಯಾರು ಮಾಡಿದ್ದಾರೆ. ಈ ಕಾರ್ಬನ್ ನ್ಯಾನೋ ಟ್ಯೂಬ್ ನ ಡಯಾಮೀಟರ್ ಕೇವಲ 40 ನ್ಯಾನೋಮೀಟರ್ ನಷ್ಟು ಇರುತ್ತದೆ. ಈ ಕಾರ್ಬನ್ ನ್ಯಾನೋ ಟ್ಯೂಬ್ ಅನ್ನು ಆಂಟೆನಾ, ಎಲೆಕ್ಟ್ರಿಕ್ ಮೋಟರ್ಸ್, ಬ್ಯಾಟರೀಸ್ ಹಾಗೂ ಇತರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಡಿವೈಸ್ಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡುತ್ತಾರೆ. ಅಂದರೆ ನಾವು ರೇಡಿಯೋವನ್ನು ಕೇಳುವುದಕ್ಕೆ ಹಾಗೂ ಟವರ್ ಸಿಗ್ನಲ್ಸ್ ಅನ್ನು ಕಳುಹಿಸುವುದಕ್ಕೆ ಹಾಗೂ ರಿಸೀವ್ ಮಾಡಿಕೊಳ್ಳುವುದಕ್ಕೆ, ರೇಡಿಯೋ ಟೆಲಿಸ್ಕೋಪ್ಗೆ ರೇಡಿಯೋ ಫ್ರೀಕ್ವೆನ್ಸಿಯನ್ನು ರಿಸೀವ್ ಮಾಡಿಕೊಳ್ಳುವುದಕ್ಕೆ, ಹೀಗೆ ಇವುಗಳೆಲ್ಲವುಗಳಲ್ಲಿ ಸಹ ಕಾರ್ಬನ್ ನ್ಯಾನೋ ಟ್ಯೂಬ್ ಅನ್ನು ಯೂಸ್ ಮಾಡುತ್ತಾರೆ. ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ಆಗಿ ಟ್ರಾನ್ಸಿಸ್ಟರ್. ಒಂದು ಟ್ರಾನ್ಸಿಸ್ಟರ್ ನ ಸೈಜ್ 20 ನ್ಯಾನೋಮೀಟರ್ ಇರುತ್ತದೆ. ಹೀಗೆ ಒಂದು ಮೈಕ್ರೋಚಿಪ್ ನಲ್ಲಿ 50 ಕೋಟಿಯಿಂದ 500 ಕೋಟಿಗಳಷ್ಟು ಟ್ರಾನ್ಸಿಸ್ಟರ್ಸ್ ಇರುತ್ತವೆ. ಈ ಮೈಕ್ರೋಚಿಪ್ ನ ಸೈಜ್ ಒಂದು ಅಕ್ಕಿ ಕಾಳಿನ ಬೀಜದಷ್ಟು ಇರುತ್ತದೆ. ಇವುಗಳನ್ನು ಪ್ರಸ್ತುತ ನಾವು ಯೂಸ್ ಮಾಡುವ ಕಂಪ್ಯೂಟರ್ಸ್ ನಲ್ಲಿ, ಫೋನ್ಸ್ ನಲ್ಲಿ, ಟಿವಿಗಳಲ್ಲಿ ಹಾಗೂ ಇತರ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಈ ಮೈಕ್ರೋಚಿಪ್ಗಳನ್ನು ಯೂಸ್ ಮಾಡುತ್ತಾರೆ. ಅಂದರೆ ನಾವು ಯೂಸ್ ಮಾಡುವ ಟೆಕ್ನಾಲಜಿ ಹಿಂದೆ ಒಂದು ಟ್ರಾನ್ಸಿಸ್ಟರ್ನ ಪಾತ್ರ ಹೇಗೆ ಇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು.
ಹೀಗೆ ಕಾರ್ಬನ್ ಹೈಡ್ರೋಜನ್ ಸಿಲಿಕಾನ್ ಗೋಲ್ಡ್ ಸಿಲ್ವರ್ ಹಾಗೂ ಇನ್ನೂ ಹೆಚ್ಚಿನ ಆಟಮ್ಸ್ ನ ಮೂಲಕ ಬೇಕಾದ ರೀತಿಯಲ್ಲಿ ನ್ಯಾನೋ ಸ್ಟ್ರಕ್ಚರ್ ಅನ್ನು ಏರ್ಪಡಿಸಿ ನ್ಯಾನೋ ಮೆಟೀರಿಯಲ್ ಅನ್ನು ಏರ್ಪಡಿಸುತ್ತಾರೆ ಇದಕ್ಕೆ ಎಕ್ಸಾಂಪಲ್ ಆಗಿ ಕೇವಲ ಕಾರ್ಬನ್ ಆಟಮ್ಸ್ ನಿಂದಲೇ ಕಾರ್ಬನ್ ಫೈಬರ್ ಕಾರ್ಬನ್ ನ್ಯಾನೋ ಟ್ಯೂಬ್ ಮಾಲಿಕ್ಯುಲರ್ ಕೋಟಿಂಗ್ ಹೀಗೆ ಇನ್ನೂ ಹೆಚ್ಚಿನ ಮೆಟೀರಿಯಲ್ಸ್ ಅನ್ನು ನ್ಯಾನೋ ಟೆಕ್ನಾಲಜಿ ಮೂಲಕ ತಯಾರು ಮಾಡುತ್ತಾರೆ ಸಿಲಿಕಾನ್ ಆಟಮ್ ನ ಮೂಲಕ ಟ್ರಾನ್ಸಿಸ್ಟರ್ ಅನ್ನು ತಯಾರು ಮಾಡುತ್ತಾರೆ ಈ ನ್ಯಾನೋ ಟೆಕ್ನಾಲಜಿ ಎಷ್ಟು ಅಭಿವೃದ್ಧಿಯಾದರೆ ಅಷ್ಟು ನಮಗೆ ಬೇಕಾಗಿರುವ ಮೆಟೀರಿಯಲ್ ನ ಸೈಜ್ ಕಡಿಮೆಯಾಗಿ ಹಾಗೂ ಅದರ ಎಫಿಷಿಯನ್ಸಿ ತುಂಬಾ ಹೆಚ್ಚಾಗುತ್ತದೆ ಒಂದು ಕಾಲದಲ್ಲಿ ಪ್ರಪಂಚದ ಮೊದಲ ಕಂಪ್ಯೂಟರ್ ಒಂದು ರೂಮ್ ನ ಸೈಜ್ ನಷ್ಟು ಇರುತ್ತಿತ್ತು ಸುಮಾರು ಅದರ ವೈಟ್ 50 ಟನ್ಸ್ ವರೆಗೆ ಇರುತ್ತಿತ್ತು ಹಾಗೂ ಅದರಲ್ಲಿನ ಟ್ರಾನ್ಸಿಸ್ಟರ್ಸ್ ಇಂಚಸ್ ಸೈಜ್ ನಲ್ಲಿ ಇರುತ್ತಿದ್ದವು ಟೆಕ್ನಾಲಜಿ ಅಭಿವೃದ್ಧಿಯಾಗಿದಂತೆ ಕಂಪ್ಯೂಟರ್ ನ ಸೈಜ್ ತುಂಬಾ ಕಡಿಮೆಯಾಗಿದೆ ಹಾಗೂ ನ್ಯಾನೋ ಟೆಕ್ನಾಲಜಿ ಅಭಿವೃದ್ಧಿಯಾದಾಗಿಂದ ಕಂಪ್ಯೂಟರ್ ನ ಕೆಲವು ಭಾಗಗಳ ಸೈಜ್ ಸಹ ನ್ಯಾನೋಮೀಟರ್ ಸೈಜ್ ನಷ್ಟು ಆಗಿವೆ ಹೀಗೆ ಒಂದು ರೂಮ್ ಸೈಜ್ ನಲ್ಲಿರುವ ಕಂಪ್ಯೂಟರ್ ನಮಗೆ ಕಂಫರ್ಟಬಲ್ ಸೈಜ್ ಗೆ ಅವೈಲೇಬಲ್ ಆಗಿದೆ ಇದಲ್ಲದೆ ಮೊದಲ ಕಂಪ್ಯೂಟರ್ ಎಫಿಷಿಯನ್ಸಿಗಿಂತ ನಾವು ಯೂಸ್ ಮಾಡುವ ಫೋನ್ ನ ಎಫಿಷಿಯನ್ಸಿ ತುಂಬಾ ಹೆಚ್ಚಾಗಿದೆ ಕೇವಲ ಕಂಪ್ಯೂಟರ್ ಒಂದೇ ಅಲ್ಲದೆ ಫೋನ್ಸ್ ಟಿವಿಸ್ ರೇಡಿಯೋಸ್ ಇಂಟರ್ನೆಟ್ ಸ್ಯಾಟಲೈಟ್ ಆಟೋಮೊಬೈಲ್ಸ್ ಹೀಗೆ ಇವುಗಳ ಟೆಕ್ನಾಲಜಿಯಲ್ಲಿ ಫಾಸ್ಟ್ ಆಗಿ ಅಭಿವೃದ್ಧಿಯಾಗುವುದಕ್ಕೆ ನ್ಯಾನೋ ಟೆಕ್ನಾಲಜಿಯ ಪಾತ್ರ ತುಂಬಾ ಇದೆ ಆದರೆ ಮುಂದಿನ ವರ್ಷಗಳಲ್ಲಿ ಈಗಿರುವ ಟೆಕ್ನಾಲಜಿಗಿಂತ 100 ಪಟ್ಟು ಹೆಚ್ಚಾಗಿ ನ್ಯಾನೋ ಟೆಕ್ನಾಲಜಿ ಅಭಿವೃದ್ಧಿಯಾಗುತ್ತದೆ ಫ್ರಿಕ್ಷನಲ್ ಆಗಿ ನಾವು ಮೂವಿಗಳಲ್ಲಿ ನೋಡುವ ಟೆಕ್ನಾಲಜಿ ಹಾಗೂ ನಾವು ಊಹಿಸಿಕೊಳ್ಳುವ ಟೆಕ್ನಾಲಜಿ ಮುಂದಿನ ವರ್ಷಗಳಲ್ಲಿ ನ್ಯಾನೋ ಟೆಕ್ನಾಲಜಿ ಮೂಲಕ ಸಾಧ್ಯವಾಗುತ್ತದೆ ಅವು ಯಾವುವು ಎಂಬುದನ್ನು ಈಗ ನೋಡೋಣ ನಂಬರ್ 1 ನ್ಯಾನೋ ಮೆಡಿಸಿನ್ ಈ ನ್ಯಾನೋ ಮೆಡಿಸಿನ್ ಮುಂದೆ ಫ್ಯೂಚರ್ ನಲ್ಲಿ ಒಂದು ರೆವಲ್ಯೂಷನ್ ಆಗಿ ಬದಲಾವಣೆ ಆಗುತ್ತದೆ ನಮ್ಮ ಬಾಡಿಯಲ್ಲಿರುವ ಮಾಲಿಕ್ಯುಲರ್ ಸೈಜ್ ಅನ್ನು ಅಂದರೆ ನ್ಯಾನೋ ಸೈಜ್ ನಲ್ಲಿ ಸೆನ್ಸರ್ಸ್ ಅನ್ನು ನ್ಯಾನೋ ರೋಬೋಟ್ಸ್ ನ ಮೂಲಕ ಸೈಂಟಿಸ್ಟ್ ಗಳು ಡೆವಲಪ್ ಮಾಡುತ್ತಿದ್ದಾರೆ ನಮ್ಮ ಬಾಡಿಯಲ್ಲಿ ಯಾವ ಭಾಗದಲ್ಲಿ ಪ್ರಾಬ್ಲಮ್ ಇದ್ದರೂ ಅವುಗಳಿಗೆ ನ್ಯಾನೋ ರೋಬೋಟ್ಸ್ ಮೂಲಕ ಟ್ರೀಟ್ಮೆಂಟ್ ಕೊಡಬಹುದು ಅಲ್ಲದೆ ನಮ್ಮ ಅಂಗಾಂಗಗಳು ಯಾವ ವಿಧವಾಗಿ ಕೆಲಸ ಮಾಡುತ್ತವೆ ಎಂದು ನಿರಂತರವಾಗಿ ಈ ಸೆನ್ಸರ್ಸ್ ಮೂಲಕ ಸೆನ್ಸ್ ಮಾಡಬಹುದು ಇದಲ್ಲದೆ ನ್ಯಾನೋ ರೋಬೋಟ್ಸ್ ಮೂಲಕ ಬಾಡಿಯಲ್ಲಿ ಒಂದು ಸ್ಪೆಸಿಫಿಕ್ ಪ್ಲೇಸ್ ಗೆ ಮೆಡಿಸಿನ್ ಅನ್ನು ಟ್ರಾನ್ಸ್‌ಫರ್ ಮಾಡಬಹುದು ಹಾಗೂ ಇದಲ್ಲದೆ ನಮ್ಮ ದೇಹಕ್ಕೆ ಹಾನಿಗೊಳಿಸುವ ವೈರಸ್ ಅನ್ನು ಸಹ ನಾಶ ಮಾಡಬಹುದು ಹಾಗೂ ಒಂದು ವೇಳೆ ನಮ್ಮ ಬಾಡಿಯಲ್ಲಿ ಯಾವುದಾದರೂ ಒಂದು ಟಿಶ್ಯೂ ಡ್ಯಾಮೇಜ್ ಆದರೆ ಅವುಗಳನ್ನು ಈಸಿಯಾಗಿ ಈ ನ್ಯಾನೋ ರೋಬೋಟ್ಸ್ ರಿಪೇರ್ ಮಾಡುತ್ತವೆ ಪ್ರಸ್ತುತ ಸೈನ್ಸ್ ಹಾಗೂ ಟೆಕ್ನಾಲಜಿ ಇಷ್ಟು ಡೆವಲಪ್ ಆದರೂ ಸಹ ಎಚ್ಐವಿ ಹಾಗೂ ಕೆಲವು ರೀತಿಯ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಸರಿಯಾದ ಮೆಡಿಸಿನ್ ಇನ್ನೂ ಇಲ್ಲ ಒಂದು ವೇಳೆ ನ್ಯಾನೋ ಮೆಡಿಸಿನ್ ಡೆವಲಪ್ ಆದರೆ ಇವುಗಳಿಗೆ ಟ್ರೀಟ್ಮೆಂಟ್ ಈಸಿಯಾಗಿ ಮಾಡಬಹುದು ನ್ಯಾನೋ ರೋಬೋಟ್ಸ್ ಎಂತಹ ವೈರಸ್ ಕಣಗಳನ್ನು ಸಹ ಅವು ಗುರುತಿಸಿ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ ಆದರೆ ಇಂತಹ ಎಲಿಮೆಂಟ್ಸ್ ನಮ್ಮ ದೇಹಕ್ಕೆ ಹಾನಿಕರವಾಗಿ ಆಗದೇ ಇರುವುದಕ್ಕೆ ಸೈಂಟಿಸ್ಟ್ಗಳು ಹಾಗೂ ರಿಸರ್ಚರ್ಸ್ ಶ್ರಮವಹಿಸುತ್ತಿದ್ದಾರೆ ನಂಬರ್ 2 ಒಂದು ಕಾಲದಲ್ಲಿ ರೆಫ್ರಿಜರೇಟರ್ ಸೈಜ್ ನಷ್ಟು ಇರುವ ಹಾರ್ಡ್ ಡ್ರೈವ್ ನಲ್ಲಿ ಕೇವಲ 5 MB ಮಾತ್ರ ಸ್ಟೋರೇಜ್ ಕೆಪಾಸಿಟಿಯನ್ನು ಹೊಂದಿದ್ದವು ಆದರೆ ಪ್ರಸ್ತುತ ನಮ್ಮ ಹ್ಯಾಂಡ್ ಸೈಜ್ ನಷ್ಟಿರುವ ಹಾರ್ಡ್ ಡ್ರೈವ್ ನಲ್ಲಿ 10 TB ನ ವರೆಗೆ ಸ್ಟೋರ್ ಆಗುತ್ತವೆ ಅಂದರೆ ಮೊದಲು ತಯಾರಾದ ಹಾರ್ಡ್ ಡ್ರೈವ್ ನ ಜೊತೆ ಪ್ರಸ್ತುತ ಹಾರ್ಡ್ ಡ್ರೈವ್ ಅನ್ನು ಹೋಲಿಸಿದರೆ ಅದರ ಮೆಮೊರಿ ಕೆಪಾಸಿಟಿ 10 ಲಕ್ಷ ಪಟ್ಟು ಹೆಚ್ಚು ಕೆಪಾಸಿಟಿಯನ್ನು ಹೊಂದಿದೆ ಇಲ್ಲಿ ಸೈಜ್ ತುಂಬಾ ಕಡಿಮೆಯಾಗಿ ಎಫಿಷಿಯನ್ಸಿ ತುಂಬಾ ಹೆಚ್ಚಾಗಿದೆ ಹಾಗೆ ನ್ಯಾನೋ ಟೆಕ್ನಾಲಜಿಯಲ್ಲಿ ಇರುವ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನೆಂದರೆ ನ್ಯಾನೋ ಮೆಟೀರಿಯಲ್ ನಿಂದ ತಯಾರಾದ ಮೆಟೀರಿಯಲ್ ನ ಕಾಸ್ಟ್ ತುಂಬಾ ಕಡಿಮೆ ಇರುತ್ತದೆ 1980ರಲ್ಲಿ ಒಂದು ಕಂಪ್ಯೂಟರ್ ನ ಕಾಸ್ಟ್ ಸುಮಾರು 5 ಲಕ್ಷದವರೆಗೆ ಇರುತ್ತಿತ್ತು ಈಗ ಹೆಚ್ಚು ಎಫಿಷಿಯನ್ಸಿಯನ್ನು ಹೊಂದಿರುವ ಕಂಪ್ಯೂಟರ್ 30,000 ರೂಪಾಯಿಗೆ ಬರುತ್ತದೆ 1980ರಲ್ಲಿ ಕೇವಲ 10 MB ಹಾರ್ಡ್ ಡ್ರೈವ್ ನ ಕಾಸ್ಟ್ 2 ಲಕ್ಷದವರೆಗೆ ಇರುತ್ತಿತ್ತು ಆದರೆ ಪ್ರಸ್ತುತ 1 TB ನ ಹಾರ್ಡ್ ಡ್ರೈವ್ ನ ಕಾಸ್ಟ್ 2,000 ರೂಪಾಯಿಗೆ ಸಿಗುತ್ತಿದೆ ಇಲ್ಲಿ ನೀವು ನ್ಯಾನೋ ಟೆಕ್ನಾಲಜಿ ಮೂಲಕ ಡಾಟಾ ಸ್ಟೋರೇಜ್ ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು ಫ್ಯೂಚರ್ ನಲ್ಲಿ ಈ ಡಾಟಾ ಸ್ಟೋರೇಜ್ ಅನ್ನೋದು ಇನ್ನೂ ಹೆಚ್ಚು ಡೆವಲಪ್ ಆಗುತ್ತದೆ
ಹಾರ್ಡ್ ಡ್ರೈವ್ ನಲ್ಲಿ ಮೆಮೊರಿ ಡೆನ್ಸಿಟಿ ತುಂಬಾ ಹೆಚ್ಚಾಗುತ್ತದೆ. ಇದರಿಂದಾಗಿ ಮುಂದೆ 100 TB ನಷ್ಟು ಡೇಟಾ ಅನ್ನು ಸಹ ಈಸಿಯಾಗಿ ಪಾಕೆಟ್ ನಲ್ಲಿ ಇಟ್ಟುಕೊಂಡು ಹೋಗಬಹುದು. ಹಾಗೂ ಇದಲ್ಲದೆ ಆ ಡ್ರೈವ್ ನ ಕಾಸ್ಟ್ ತುಂಬಾ ಕಡಿಮೆ ಇರುತ್ತದೆ. ನಂಬರ್ 3, ನ್ಯಾನೋ ಟೆಕ್ನಾಲಜಿ ಮೂಲಕ ಫ್ಯೂಲ್ ನ ಪ್ರೊಡಕ್ಷನ್ ಹಾಗೂ ಎಫಿಷಿಯನ್ಸಿ ಮುಂದಿನ ದಿನಗಳಲ್ಲಿ ತುಂಬಾ ಡೆವಲಪ್ ಆಗುತ್ತದೆ. ನಾವು ಸಾಧಾರಣವಾಗಿ ವೆಹಿಕಲ್ ನಲ್ಲಿ ಯೂಸ್ ಮಾಡುವ ಪೆಟ್ರೋಲ್ ಹಾಗೂ ಡೀಸೆಲ್ ಹೈಡ್ರೋ ಕಾರ್ಬನ್ಸ್ ಮೂಲಕ ತಯಾರಾಗುತ್ತದೆ. ಇಲ್ಲಿ ಸೈಂಟಿಸ್ಟ್ ಗಳು ಕೆಲವು ಮೆಂಬರೇನ್ಸ್ ಅನ್ನು ಫ್ಯೂಲ್ ನಲ್ಲಿ ಮಿಕ್ಸ್ ಮಾಡುತ್ತಾರೆ. ಇಲ್ಲಿ ಅವು ಹೈಡ್ರೋ ಕಾರ್ಬನ್ ಎಲಿಮೆಂಟ್ಸ್ ಅನ್ನು ಹಾಗೂ ಇನ್ನಿತರ ಎಲಿಮೆಂಟ್ಸ್ ಅನ್ನು ಸೆಪರೇಟ್ ಮಾಡುತ್ತವೆ. ಇದರ ಮೂಲಕ ಫ್ಯೂಲ್ 100% ಹೈಡ್ರೋ ಕಾರ್ಬನ್ ಆಟಮ್ಸ್ ಮೂಲಕ ತಯಾರಾಗುತ್ತದೆ. ಸೊ ಇದರಿಂದ ಇಂಜಿನ್ ನ ಮೈಲೇಜ್ ತುಂಬಾ ಹೆಚ್ಚಾಗುತ್ತದೆ. ಸೊ ಹೀಗೆ ನ್ಯಾನೋ ಟೆಕ್ನಾಲಜಿ ಮೂಲಕ ನ್ಯಾಚರ್ ನಲ್ಲಿ ಸಿಗುವ ರಾ ಮೆಟೀರಿಯಲ್ ಅನ್ನು ಫ್ಯೂಲ್ ಆಗಿ ತಯಾರು ಮಾಡುತ್ತಾರೆ. ಇದಕ್ಕೆ ಎಕ್ಸಾಂಪಲ್ ಆಗಿ ಕಲ್ಲಿದ್ದಲು ನಮ್ಮ ಭೂಮಿಯ ಮೇಲೆ ಹೆಚ್ಚಾಗಿ ಸಿಗುತ್ತದೆ. ಕಲ್ಲಿದ್ದಲಿನಲ್ಲಿ ಹೆಚ್ಚಾಗಿ ಕಾರ್ಬನ್ ಇರುತ್ತದೆ. ಆದರೆ ನ್ಯಾನೋ ಟೆಕ್ನಾಲಜಿಯನ್ನು ಉಪಯೋಗಿಸಿ ಕಲ್ಲಿದ್ದಲಿನಿಂದ ಫ್ಯೂಲ್ ಅನ್ನು ತಯಾರು ಮಾಡಿದರೆ ಅದು ಕಡಿಮೆ ದರದಲ್ಲಿ ಹೆಚ್ಚಾಗಿ ಸಿಗುತ್ತದೆ ಹಾಗೂ ಹೆಚ್ಚು ಎಫಿಷಿಯನ್ಸಿಯಲ್ಲಿ ಇರುತ್ತದೆ. ನಂಬರ್ 4, ಪ್ರಪಂಚದಲ್ಲಿ ತುಂಬಾ ದೇಶಗಳಲ್ಲಿ ಸಿಹಿ ನೀರಿನ ಕೊರತೆ ತುಂಬಾ ಹೆಚ್ಚಾಗಿದೆ. ಅಲ್ಲದೆ ಕೆಲವು ದೇಶಗಳಲ್ಲಿ ಕೆರೆ ಹಾಗೂ ನದಿ ನೀರನ್ನು ಬೇಸಿಕ್ ಪ್ಯೂರಿಫಿಕೇಶನ್ ಮಾಡಿ ಕುಡಿಯುವುದಕ್ಕೆ ಯೂಸ್ ಮಾಡುತ್ತಿದ್ದಾರೆ. ಇಲ್ಲಿ ನ್ಯಾನೋ ಟೆಕ್ನಾಲಜಿ ಏನಾದರೂ ಡೆವಲಪ್ ಆದರೆ ಮುಂದೆ ಕೊಳೆತ ನೀರನ್ನು ಸಹ ಸೆಪರೇಟ್ ಮಾಡಬಹುದು. ಇದಕ್ಕೆ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಹಾಗೂ ಅಲ್ಯೂಮಿನಿಯಂ ಫೈಬರ್ಸ್ ಅನ್ನು ಉಪಯೋಗಿಸುತ್ತೇವೆ. ಈ ನ್ಯಾನೋ ಮೆಂಬ್ರೇನ್ಸ್ ನೀರಿನಲ್ಲಿರುವ ವೇಸ್ಟೇಜ್, ಬ್ಯಾಕ್ಟೀರಿಯಾಸ್, ವೈರಸ್ಗಳನ್ನು ಹಾಗೂ ಕಲುಷಿತ ವಾಟರ್ ಅನ್ನು ಸೆಪರೇಟ್ ಮಾಡುತ್ತವೆ. ಇದರಿಂದ ಕಲುಷಿತವಾದ ನೀರು ಸಿಹಿ ನೀರಾಗಿ ಮಾರ್ಪಡುತ್ತದೆ. ನಂಬರ್ 5, ನ್ಯಾನೋ ಟೆಕ್ನಾಲಜಿಯನ್ನು ಅಗ್ರಿಕಲ್ಚರ್ ನಲ್ಲಿ ಸಹ ಯೂಸ್ ಮಾಡಬಹುದು. ಅಗ್ರಿಕಲ್ಚರ್ ನಲ್ಲಿ ಪೈರನ್ನು ನಾಶಪಡಿಸುವ ವ್ಯಾಧಿಕಾರವಾದ ಪ್ಯಾಥೋಜೆನ್ಸ್ ಅನ್ನು ನಾಶಪಡಿಸುವುದಕ್ಕೆ ನ್ಯಾನೋ ಟೆಕ್ನಾಲಜಿಯಲ್ಲಿರುವ ಎಲಿಮೆಂಟ್ಸ್ ಅನ್ನು ಯೂಸ್ ಮಾಡುತ್ತಾರೆ ಹಾಗೂ ಇದಲ್ಲದೆ ಬೆಳೆ ಪೋಷಕಾಂಶವಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡುತ್ತವೆ. ಹಾಗೂ ಇದಲ್ಲದೆ ನ್ಯಾನೋ ಟೆಕ್ನಾಲಜಿಯನ್ನು ಕ್ಯಾನ್ಸರ್ ಅನ್ನು ನಿರ್ಮೂಲನೆ ಮಾಡುವುದಕ್ಕೆ ಹಾಗೂ ಸೆನ್ಸರ್ಸ್ ಅನ್ನು ಇನ್ನೂ ಹೆಚ್ಚು ಡೆವಲಪ್ ಮಾಡುವುದಕ್ಕೆ ಹಾಗೂ ಸೋಲಾರ್ ಸೆಲ್ಸ್ ಅನ್ನು ತಯಾರು ಮಾಡುವುದಕ್ಕೆ ಹಾಗೂ ಏರ್ ಕ್ವಾಲಿಟಿಯನ್ನು ಹೆಚ್ಚಿಸುವುದಕ್ಕೆ ಹಾಗೂ ಗ್ರಾಫೈಟ್ ಅನ್ನು ಡೈಮಂಡ್ ಆಗಿ ಬದಲಾವಣೆ ಮಾಡುವುದಕ್ಕೆ ಹಾಗೂ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುವುದಕ್ಕೆ, ಇದಲ್ಲದೆ ಕ್ಲೈಮೇಟ್ ಅನ್ನು ಕಂಟ್ರೋಲ್ ಮಾಡುವುದಕ್ಕೆ ಹಾಗೂ ನ್ಯಾನೋ ವೆಪನ್ಸ್ ಅನ್ನು ತಯಾರು ಮಾಡುವುದಕ್ಕೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ನ್ಯಾನೋ ಟೆಕ್ನಾಲಜಿಯನ್ನು ಯೂಸ್ ಮಾಡುತ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.